ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಟು ಶಿವಪ್ರಕಾಶ್ ಆ್ಯಂಡ್ ಸತ್ಯನಾಥ್, ಬಿಕಾಸ್ ದೇ ಹ್ಯಾವ್ ಎನ್ಲೈಟನ್ಡ್ ಅಸ್ ಅ ಲಾಟ್ ಅಬೌಟ್ ಭಕ್ತಿ ಲಿಟ್ರೇಚರ್ ಆ್ಯಂಡ್ ಭಕ್ತಿ ಕಲ್ಚರ್ ಆ್ಯಂಡ್ ಅದರ್ ಥಿಂಗ್ಸ್ ಏನು. ಸೊ ನಾನು ಅವರಿಬ್ಬರ ಒಂದು ಇದನ್ನು ಇಟ್ಕೊಂಡು ಮುಂದುವರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರ ಕೆಲವು ಅಂಶಗಳು ಸಹಮತ ಇಟ್ಕೊಂಡು ನಾನು ಮುಂದುವರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ದೆಹಲಿ ಕನ್ನಡಿಗರಿಗೆ ಕನಕದಾಸರ ಪರಿಚಯ ಒಂದು ಯಾವುದೋ ಹಳೆಯ ನೆನಪಿನಂತೆ ಇದ್ದರೆ ಆಶ್ಚರ್ಯ ಇಲ್ಲ. ಈಗ ಅಂದರೆ ಈ ತಲೆಮಾರಿನವರಿಗೆ ಪ್ರಾಯಶಃ ಅವರ ಹೆಸರನ್ನು ಗೊತ್ತು, ಮತ್ತು ಅವರ ಹೆರಿಟೇಜಿನ ಬಗ್ಗೆ ನಾವು ಕೆಲವು ಹೆಮ್ಮೆಗಳನ್ನು ಇಟ್ಕೊಂಡಿರೋದು ಬಿಟ್ಟರೆ, ನನ್ನ ತಲೆಮಾರಿನವರು ಕರ್ನಾಟಕದಲ್ಲಿ ಗ್ಲೋಬಲೈಸೇಷನ್ ಕಾರಣದಿಂದ ಅವರು ಓದ್ತಾ ಇಲ್ಲ. ಆದ್ದರಿಂದ ಹೇಗೆ ಮಾತಾಡಬೇಕು ಅನ್ನೋದೇ ನಾನು ಸರ್ ಸುಮ್ಮನೆ ಚಾಲೆಂಜ್ ಅಂತ ಅಂದ್ಕೊಂಡ್ವಿ. ತುಂಬ ಸವಾಲದು. ತಿಳಿದವರಿಗೆ ಮಾತಾಡಬೇಕೋ, ತಿಳಿದವರವ್ರಿಗೆ ಮಾತಾಡಬೇಕೋ, ಅಥವಾ ನಾವು ತಿಳ್ಕೊಂಡು ಮಾತಾಡಬೇಕು ಅಂತ, ಅದು ನಮಗೆ ಯಾವಾಗಲೂ ಸವಾಲಿನ ವಿಷಯ ಅಂತ ಕೆವಿಯನ್ ಹೇಳ್ತಿರೋದು ನಿಜ. ಅದನ್ನು ಇಟ್ಕೊಂಡೆ, ಮನಸ್ಸಲ್ಲಿ ಇಟ್ಕೊಂಡೆ ನನ್ನ ಒಂದಿಷ್ಟು ಪಾಯಿಂಟ್ಸನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಕನಕದಾಸರನ್ನ ನಾವು ಕೀರ್ತನೆಗಳ ರೂಪದಲ್ಲಿ ಕೇಳಿದ್ದೀವಿ, ಮತ್ತು ನಮ್ಮ ಎಲ್ಲರ ಸಂಪ್ರದಾಯದಲ್ಲಿ ಅವರು ಬೆರೆತು ಹೋಗಿದ್ದಾರೆ ಅನ್ನೋದನ್ನು ಸತ್ಯನಾಥ್ ಅವರು ನಿಮಗೆ ಬೆಳಗ್ಗೆ ತಿಳಿಸ್ಕೊಟ್ರದ್ದು. ಒಂದು ಮಠದ ಟ್ರೆಡಿಷನಲ್ಲಿ ಸಾಂಪ್ರದಾಯಿಕವಾಗಿ ಮಹಿಳೆಯರು ಹಾಡುವಂಥ ಹಾಡುಗಳಲ್ಲಿ ಮತ್ತು ಬೇರೆ ಬೇರೆ ನೆಲೆಗಳಲ್ಲಿ, ಅಂದರೆ ಈಗೀಗ ಸ್ವಲ್ಪ ದೃಶ್ಯ ಮಾಧ್ಯಮ ಮತ್ತು ಬೇರೆ ಬೇರೆ ಇದರಲ್ಲಿ ರಾಜ್ಕುಮಾರ್ ಅವರ ಚಲನಚಿತ್ರದ ರೂಪದಲ್ಲಿ ಹೀಗೆ ನಾವು ಕನಕದಾಸರನ್ನ ಕೇಳಿದ್ದುಂಟು. ಆದರೆ ಕನಕದಾಸರು ನಮಗೆ ಸಾಹಿತ್ಯ ಚರಿತ್ರೆಯನ್ನು ಮೊದಲಿಗೆ ರೂಪಿಸ್ಕೊಟ್ರಲ್ಲ, ಕಲೋನಿಯಲಿಸಮ್ ಬಂದ ಹೊಸ್ತ್ರಲ್ಲಿ ಬಂದಂಥ ಸಾಹಿತ್ಯ ಚರಿತ್ರೆಯನ್ನು ಮೊದಲು ರೂಪಿಸ್ಕೊಟ್ರಲ್ಲ, ಅವರು ಮಿಷನರೀಸ್ ಆಗಿದ್ದರು. ಅದರಿಂದ ಮಿಷನರಿಗಳು ಒಂದು ರೀತಿಯಲ್ಲಿ ಕನಕನನ್ನು ಸೆಕ್ಯುಲರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಒಂದು ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಅದೊಂದು ಮತೀಯ ಹಾಡುಗಳು ಅಂತ ಹೇಳಿ ಮಾಡಲಿಕ್ಕೆ ಇಷ್ಟಪಟ್ಟರು. ಕಲೋನಿಯಲಿಸಮ್ ಓದಿರೋರಿಗೆಲ್ಲ ನಮಗೆ ಗೊತ್ತಿದೆ, ಅದೊಂದು ಕಾಮನ್ ಆ್ಯಟಿಟ್ಯೂಡ್ ಆಗಿತ್ತು. ಆ ಆ್ಯಟಿಟ್ಯೂಡನ್ನು ಅವ್ರು ಹೇಗೆ ಬೆಳೆಸಿದ್ರು ಅಂತಂದರೆ, ನಮ್ಮ ಸಾಹಿತ್ಯವನ್ನು ಜೈನ ಸಾಹಿತ್ಯ, ಬ್ರಾಹ್ಮಣ ಸಾಹಿತ್ಯ ಇತ್ಯಾದಿ ಆ ಥರ ವೀರಶೈವ ಸಾಹಿತ್ಯ ಅಂತ ಹೇಳಿ ಅವರು ತಮಗೆ ಬೇಕಾದಂಥ ಒಂದು ಕ್ಲಾಸಿಫಿಕೇಷನ್ ಮಾಡಿಕೊಂಡ್ರು. ಆ ಕ್ಲಾಸಿಫಿಕೇಷನ್ ಪ್ರಕಾರ ನಾವು ಓದ್ತಾ ಬಂದಿದ್ದೀವಿ. ಅದರಲ್ಲಿ ಬ್ರಾಹ್ಮಣ ಸಾಹಿತ್ಯಕ್ಕೆ ಹರಿದಾಸ ಸಾಹಿತ್ಯ ಅಂತ ಹೇಳಿ ಒಂದು ಪುಟ್ಟ ಟಿಪ್ಪಣಿ ಮಾಡಿ ಅದನ್ನು ಸೇರಿಸ್ತಾರೆ. ಅದರಲ್ಲಿ ಕನಕದಾಸರಂಥ ಬ್ರಾಹ್ಮಣರು ಕೂಡ ಇದ್ದಾರೆ, ಬಹಳ ಸಂಖ್ಯೆಯಲ್ಲಿ ಇಲ್ದಿದ್ರೂ ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ. ಆದರೆ ಅವರನ್ನು ನಾವು ಅನುಸಂಧಾನ ಮಾಡೋದು ಕೂಡ ಒಂದು ಬಿಗ್ ಬ್ರಾಹ್ಮಿನಿಕಲ್ ಟ್ರೆಡಿಷನ್ನಿನ ಭಾಗ ಆಗಿ, ಅದರಿಂದ ಅದೊಂದು ನಮ್ಮ ಮನಸ್ಸಲ್ಲಿರಲಿ. ಯಾಕೆ ನಾನು ಸಾಮಾಜಿಕತೆ ಬಗ್ಗೆ ಮಾತಾಡಬೇಕಾದಾಗ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಓದ್ತಾ ಇರೋವಂಥ ಒಂದು ದೃಷ್ಟಿಕೋನ, ಬೆಳೆಸ್ಕೊಳ್ಬೇಕಾದಂಥ ದೃಷ್ಟಿಕೋನವು ಈ ಮೊದಲೇ ಡಿಸೈನ್ ಆಗಿದೆ. ಡಿಸೈನ್ ಆಗಿದ್ದರಿಂದ ನಾವು ಬಹುಶಃ ಒಂದು ರೀತಿಯಲ್ಲಿ, ನಾನು ಹೇಳಿದೆ, ಎರಡು ರೀತಿಯಲ್ಲಿ ಅದು ನೋಡ್ಲಿಕ್ಕೆ ನಮಗೆ ದಾರಿ ಮಾಡಿಕೊಟ್ಟಿದೆ. ಒಂದು ಮತಧರ್ಮದ ಹಿನ್ನೆಲೆಯಿಂದ ಒಂದು ಸಾಹಿತ್ಯವನ್ನು ನೋಡೋದು, ಇನ್ನೊಂದು ಸೆಕ್ಯುಲರ್ ಆಗಿ ಇಡೀ ಕನ್ನಡಿಗರಿಗೆ ಇದು ಸೇರಿರೋವಂಥದ್ದು, ಮತ್ತು ನಮಗೆಲ್ಲರಿಗೂ ಇದನ್ನು ನಾವು ಅದರ ಪರಂಪರೆಯ ಒಂದು ಮುಖ್ಯ ವಾಹಕರು ಅನ್ನೋ ಹಾಗೆ, ಅದರ ವಾರಸುದಾರರು ಅನ್ನೋ ಹಾಗೆ ನಮಗೆ ಇದು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಥರದ ಕವಿಯನ್ನು ಒಂದು ಕಾಂಟೆಕ್ಸ್ಟಲ್ಲಿ, ಅಂದರೆ ಜಾತಿಯ ಕಾಂಟೆಕ್ಸ್ಟಲ್ಲಿ, ಒಂದು ಮತಧರ್ಮದ ಕಾಂಟೆಕ್ಸ್ಟಲ್ಲಿ, ನಾವಿವಾಗ ಓದಲಿಕ್ಕೆ ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಯಾವ್ಯಾವ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತವೋ ಅವೆಲ್ಲವೂ ನಮಗೆ ಒಂದು ಸೋಷಲ್ ಡೈಮೆನ್ಷನ್ನ ಪ್ರಶ್ನೆಗಳೇ, ತುಂಬ ರೆಲೆವೆಂಟ್ ಆಗಿ ನಾವು ಕೇಳ್ಕೋಬೇಕಾದಂಥ ಪ್ರಶ್ನೆಗಳೇ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಮತ್ತು ಬೆಳಗ್ಗೆ ನಾವು ಭಕ್ತಿಯ ಬಗ್ಗೆ ಮಾತಾಡ್ತಾ ಒಂದು ಅದೊಂದು ನೋಡಿ, ಭಕ್ತಿ ಅನ್ನೋದು ಏನಂದರೆ ನನಗೆ ತುಂಬ ಸರಿ ಕಾಡಿದೆ, ಅದು ಲೋಕಾಂತವೋ ಏಕಾಂತವೋ ಅಂತ. ಇದನ್ನು ಓದಬೇಕಾದಾಗ ಏಕಾಂತದಲ್ಲಿ ನಮಗೆ ಅದು ಭಕ್ತಿ ಅನ್ನೋದು ಒಂದು ಒಳ್ಳೆ ಪ್ರೇಮದ ಭಾವನೆ ಅಂತ ರೇಣುಕ ಅವರು ಮೊದಲಿಗೆ ಹೇಳಿದರು. ಹಾಗೆ ಅದೊಂದು ಏಕಾಂತವೂ ಹೌದು, ಪ್ರೇಮದ ಭಾವನೆ, ನಮ್ಮಲ್ಲಿ ನಾವು ಮಾತಾಡ್ಕೊಳ್ಳೋ ಅಂತ, ನಮ್ಮಲ್ಲಿ ನಾವು ಕಾಣಿಕೆಯನ್ನು ಕಂಡುಕೊಳ್ಬೋದಾದಂಥ ಒಂದು ಭಾವನೆಯೂ ಹೌದು. ಹಾಗೆ ಅದನ್ನು ಲೋಕಾಂತಗೊಳಿಸ್ಬೇಕಾದಾಗ ಸಾಹಿತ್ಯಕ್ಕಿರ್ಬೋದಾದಂಥ ಸಾಧ್ಯತೆ ಏನಪ್ಪ ಅಂತಂದರೆ, ಅದನ್ನು ಬರೀ ನಾನಷ್ಟೇ ಅನುಭವಿಸಿದ್ರೆ ಆಗಲ್ಲ, ಅದನ್ನೊಂದು ಯೂನಿವರ್ಸಲೈಸ್ ಮಾಡಬೇಕು ಅಂತ ಹೇಳೋ, ಒಂದು ಸಾರ್ವಜನಿಕಗೊಳಿಸ್ಬೇಕು, ಅದನ್ನು ವಿಶ್ವಾತ್ಮಕಗೊಳಿಸ್ಬೇಕು, ಆ ಭಾವನೆಯನ್ನು ಬೇರೆ ರೀತಿಯಲ್ಲಿ ಅನುರಣಿಸ್ಬೇಕು ಅನ್ನೋ ಹಾಗೆ ಮಾಡಬೇಕು ಅನ್ನೋವಂಥ ಒಂದು ಹಂಬಲ. ಆ ಹಂಬಲ ಬಹುಶಃ ಲೋಕಾಂತದ ಆಯಾಮ. ಆ ಲೋಕಾಂತಕ್ಕೆ ಬರಬೇಕಾದಾಗ ಭಾಷೆ ಬರ್ತದೆ. ಭಾಷೆಯಲ್ಲಿ ಕೆಲವು ನಮ್ಗೆ ಗೊತ್ತಿಲ್ಲದಂತೆ ಸಾಮಾಜಿಕತೆಗಳು ತೂರ್ಕೊಂಡಿರ್ತವೆ.
ಅವನು ಅವಳಿಂದ ಹಿಡಿದು, ಅದೊಂದು ಸೂಚಕ, ಅವನು ಅವಳಿಂದ ಹಿಡಿದು ಜಾತಿಯ ಸೂಚಕದಿಂದ ಹಿಡಿದು ಸಾಕಷ್ಟು ಅಂಶಗಳು ನಮ್ಮ ಅದರೊಳಗೆ ಇನ್ಕ್ಲೂಡ್ ಆಗ್ತವೆ. ಹಾಗಾಗಿ ಒಬ್ಬ ಭಕ್ತ ದೇವರು ಅನ್ನೋವಂಥ ಒಂದು ಅಮೂರ್ತತೆಯ ಜೊತೆಗೆ ವ್ಯವಹರಿಸಬೇಕಾದಾಗ ಅವನು ಮೂರ್ತವಾಗಿ ತನ್ನ ಅಭಿವ್ಯಕ್ತಿಯನ್ನು ಮಾಡಬೇಕಾಗಿದೆ. ಇದೊಂದು ಕಾಂಟ್ರಡಿಕ್ಟ್ರಿ ಆದಂಥ ಸ್ಪೇಸ್ ಇದೆ, ಇದೊಂದು ಅನುಸಂಧಾನ. ಇದು ಇದನ್ನು ಮಾಡಬೇಕಾದಾಗ ಅವನಿಗೆ ಈ ವಾಸ್ತವ ಜಗತ್ತಿನಲ್ಲಿ ಯಾವುದೋ ಒಂದು ಪ್ರಮಾಣ ಹೇಳಬೇಕಾಗಿದೆ. ತಾನು ಕಂಡಂಥ ಅಮೂರ್ತವನ್ನು ವಾಸ್ತವದಲ್ಲಿ ಈ ಮೂರ್ತ ರೂಪದಲ್ಲಿ ಹೇಳಬೇಕಾದಾಗ ಇದು ಅಂದರೆ ಬೇರೆ ಬೇರೆ ಪ್ರಮಾಣಗಳಿದೆ ಅಂತ. ದೇವರನ್ನ ನಮ್ಮ ದೇವ್ರ ಜೊತೆ ಮಾತಾಡಬೇಕಾದ್ರೆ ಅವನ ಪ್ರಮಾಣ ಬೇರೆದು, ಅವನು ಅದನ್ನೇ ಅದೇ ಅನುಭವವನ್ನು ನಮಗೆ ಕಟ್ಕೊಡ್ಬೇಕಾದಾಗ ಇರಬೇಕಾದ ಪ್ರಮಾಣಗಳು ಬೇರೆವು. ಆ ಪ್ರಮಾಣಗಳ ನೆಲೆಯನ್ನಿಟ್ಕೊಂಡು ನಾವು ಒಂದಿಷ್ಟು ಸೋಷಿಯಲ್ ಆಗಿ ಅವ್ರನ್ನ ವಿಸ್ತರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಆದ್ದರಿಂದ ಅಕ್ಕ ಮಹಾದೇವಿ ಎಷ್ಟು ದೊಡ್ಡ ಪೋಯೆಟ್ ಅವಳು ಅಂದರೆ, ಪೋಯೆಟಸ್ ಅಂತ ಕರೆಯಲ್ಲ ನಾನು ಅವಳು, ಪೋಯೆಟ್ ಅಂತಲೇ ಕರಿತೀನಿ. ಆ ಪೋಯೆಟ್ ಆಗಿರೋಳು ಅವಳನ್ನ ನಾವು ಇನ್ನೂ ಜೆಂಡರಿಂದ ಬಿಡಿಸ್ಕೊಂಡೇ ಇಲ್ಲ, ಇದೊಂದು ದುರಂತ. ಯಾಕೆಂದರೆ ಇಷ್ಟು ದೊಡ್ಡ ಒಬ್ಬ ಕವಿಯತ್ರಿಯನ್ನು ನಾವು ಕವಿ ಅಂತಲೇ ಕರಿತೀನಿ, ಯಾಕೆಂದರೆ ಅದು ಗಂಡಸಿಂದಾದರೂ ಅದನ್ನು ಹೇಳೋದು ತುಂಬ ಹೆಮ್ಮೆ ಇದೆ, ನಾನು ಕವಿ ಅಂತಲೇ ಕರಿತೀನಿ. ಪೋಯೆಟ್ ಅವಳು, ಸೊ ಎಲ್ಲರಿಗಿಂತ ಒಳ್ಳೆಯ ಪೋಯೆಟ್ ಅವಳು ಕನ್ನಡದಲ್ಲಿ. ಆದರೆ ಆ ಪೋಯೆಟನ್ನು ನಾವು ನೋಡೋದು ಇನ್ನೂ ನಾವು ಜೆಂಡರಿಂದ ಬಿಡಿಸ್ಕೊಂಡೇ ಇಲ್ಲ. ಚನ್ನಮಲ್ಲಿಕಾರ್ಜುನನ ಒಂದು ಹಂಬಲ ಅವಳದು ಎಷ್ಟು ಪ್ಯಾಷನೇಟ್ ಆಗಿದೆಯೋ ಆ ಪ್ಯಾಷನನ್ನು ನಾವು ಇನ್ನೂ ಆ ಜೆಂಡರ್ ನೆಲೆಯಲ್ಲೇ ಗ್ರಹಿಸ್ತಾ ಇದ್ದೀವಿ. ಅದೊಂದು ತೊಡಕಿನ ಸಂಗತಿ. ಹಾಗೆ ಯಾಕೆ ಹೇಳಿದೆ ಅಂದರೆ, ಕನಕದಾಸರಂಥ ಕವಿಗಳನ್ನು ಕಬೀರನಂತ ಓದಬೇಕಾದಾಗ ಅದಕ್ಕೊಂದು ಸಿದ್ಧವಾದ ಒಂದು ಜಾತಿಯ ಚೌಕಟ್ಟುಗಳು ಮತ್ತು ಧರ್ಮದ ಚೌಕಟ್ಟುಗಳು ಫಿಕ್ಸ್ ಆಗಿಬಿಟ್ರೆ ನಾವು ಓದುವಂಥ ಓದುಗಳು ಯಾವ ರೀತಿ ಒಂದು ರೀತಿ ಲಿಮಿಟು ಆಗುತ್ತೆ, ಜೊತೆಗೆ ತುಂಬ ಸೀಮಿತವಾದಂಥ ರಿಡಕ್ಷನಿಸ್ಟ್ ರೀಡಿಂಗ್ ಆಗ್ತವೆ ಅಂತ ನಾವು ತುಂಬ ಎಚ್ಚರದಿಂದ ಇವತ್ತು ಗಮನಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಅನ್ಕೋತೀನಿ. ಅಂದರೆ ಆಧುನಿಕ ಕಾಲದಲ್ಲಿ ಕನಕದಾಸರನ್ನ ಓದಬೇಕಾದಾಗ ಅವರ ಭಕ್ತಿಯ ಸ್ವರೂಪಗಳನ್ನು ನಾವು ಬೇರೆ ಬೇರೆ ನೆಲೆಯಲ್ಲಿ ಓದಲಿಕ್ಕೆ ಅವಕಾಶ ಇದ್ದರೂ ಕೂಡ ನಾವು ಅವ್ರನ್ನ ಒಂದು ರೀತಿಯಲ್ಲಿ ಐಕಾನಿಕ್ ಆಗಿ ಅಥವಾ ಒಂದು ಐಡಿಯಾಲಜಿಯ ಮೂಲಕ ಮಾತ್ರ ಗ್ರಹಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ನಮಗೆ ಹೊಳೆದಿರೋವಂಥ ಎರಡು ಅವ್ರದ್ದು ಮಾರ್ಗಗಳು ಅಂತಂದರೆ, ಒಂದು ಸಂವಿಧಾನಾತ್ಮಕವಾಗಿ ನಾವು ದತ್ತ ಆಗಿರೋವಂಥ ಕೆಲವು ಮೂಲಭೂತ ಹಕ್ಕುಗಳಿದ್ದಾವೆ, ಲಿಂಗ ಸಮಾನತೆ ಮತ್ತು ವಾಕ್ ಸ್ವಾತಂತ್ರ್ಯ ಮತ್ತು ಜಾತಿ ವರ್ಣ ಲಿಂಗ ಇವುಗಳೆಲ್ಲದರ ಮಧ್ಯೆ ಸಮಾನತೆಯನ್ನು ಕಾಣುವಂಥ ಒಂದು ನೆಲೆ ಇದೆಯಲ್ಲ, ಈ ಸಾಂವಿಧಾನಿಕ ನೆಲೆಯನ್ನು ನಾವು ಭಕ್ತ ಕವಿಗಳಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಥ್ಯಾಂಕ್ಸ್ ಟು ಶಿವಪ್ರಕಾಶ್ ಅಂತ ಹೇಳಿದ್ದು. ಅವರು ಫಸ್ಟ್ ಅದನ್ನು ಅವ್ರದನ್ನು ಅವರು ಓದ್ಲಿಕ್ಕೆ ಬಿಡಿ ಅಂದರೆ ಅವ್ರನ್ನ ಅವರು ಅಭಿವ್ಯಕ್ತಿಗೊಳ್ಳಿಕ್ಕೆ ಬಿಡಲಿ ಅಂತ ಹೇಳಿದರು. ಆದರೆ ನಾವು ಮಾಡ್ತಾಯಿರೋದು ಅಂದರೆ ಫಸ್ಟ್ ನಮ್ಮ ರೀಡಿಂಗಲ್ಲೇ ಅದನ್ನು ನಾವು ಆ ಸಮಾನತೆಯ ನೆಲೆಯನ್ನು ಗುರುತಿಸ್ಕೋತಾ ಇದ್ದೀವಿ. ನೆನಪಿರಲಿ, ಅದನ್ನು ನಾವು ಮಾಡಬೇಕಾದಾಗ ಈ ಆಧುನಿಕ ಪರಿಪ್ರೇಕ್ಷ್ಯದ ಅಂಬೇಡ್ಕರ್ ಹಾಕಿಕೊಟ್ಟ ಸಾಂವಿಧಾನಾತ್ಮಕವಾದ ರಚನೆಯ ಒಳಗಡೆಯಲ್ಲಿ ಮಾತಾಡ್ತೇವೆ, ಆ ಪರಿಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಂಥೇಳಿ. ಇನ್ನು ಸಾಂಸ್ಕೃತಿಕವಾಗಿ ನಾವು ಬೆಳಗ್ಗೆಯಿಂದ ನೋಡಿದ್ವಿ, ಡಿಸ್ಪ್ಲೇಗಳನ್ನು ನೋಡಿದ್ವಿ, ನಳಚರಿತ್ರ ಥರದ ಡಿಸ್ಪ್ಲೇಗಳನ್ನು ನೋಡಿದ್ವಿ, ಮತ್ತು ಬೇರೆ ಬೇರೆ ಚಿತ್ರಗಳನ್ನು ನೋಡಿದ್ವಿ. ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಕನಕ ಆಗಿರೋದಂದರೆ ಚಿತ್ರ ಮತ್ತು ಹಾಡು ಚಲನಚಿತ್ರ ಹೀಗೆಲ್ಲ ಬಂದಿರೋದನ್ನು ನೋಡಿದ್ವಿ. ಅದೊಂದು ಪ್ಯಾರಡಿಮ್ ಶಿಫ್ಟ್ ಅಂತ ಹೇಳಿದ್ರು ಖಂಡಿತ. ಅದೊಂದು ಜನಸಾಮಾನ್ಯರ ಮಧ್ಯೆಯೂ ಇತ್ತು, ಓದಬಲ್ಲ ಟೆಕ್ಸ್ಟ್ ಆಗೂ ಇತ್ತು, ನೋಡಬಲ್ಲ ಟೆಕ್ಸ್ಟ್ ಆಗೂ ಇತ್ತು, ಮತ್ತು ನೋಡಬಲ್ಲ ಪಠ್ಯವಾಗೂ ಕಾಣಿಸ್ತಿತ್ತು. ಹೀಗೆ ಒಂದು ಸಂಸ್ಕೃತಿಯ ಮೂಲಕವಾಗಿ ಸಂಸ್ಕೃತಿ ನಿಷ್ಠತೆಯಿಂದ ಓದುವಂಥ ನೋಡುವಂಥ ಒಂದು ಕ್ರಮ. ಅದು ಕೂಡ ಇವತ್ತು ನಾವು ಹೆಚ್ಚಿನದಾಗಿ ತೆರ್ಕೊಳ್ತಾ ಇದ್ದೀವಿ. ಅಂದರೆ ಒಂದು ಆಧುನಿಕ ಸಂಕಥನಗಳಲ್ಲಿ, ಡಿಸ್ಕೋರ್ಸಸ್ಗಳಲ್ಲಿ ನಾವು ಕನಕದಾಸರನ್ನಾಗಲಿ ಅಥವಾ ಈ ಥರದ ಭಕ್ತ ಕವಿಗಳು ಅಂತ ನಾವು ಏನು ಕರಿತಾ ಇದ್ದೀವಿ ಅದನ್ನು ನಾವು ಡಿಬೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅದರಲ್ಲಿ ಒಂದು ಪ್ರಾಯಶಃ ಒಂದು ಹಿಸ್ಟಾರಿಸಿಸ್ಟ್ ಮೆಥಡಲ್ಲಿ ಓದೋದು ಒಂದು ರೀತಿ ಇರ್ಬೋದು. ಮತ್ತು ಸರ್ ಹೇಳಿದರು, ಶಿವಪ್ರಕಾಶ್ ಸರು, ಅದು ನೀವೆಲ್ಲ ಕೇಳಿದ್ರಿ, ಭಕ್ತಿ ಈಸ್ ನಾಟ್ ಎ ಮೂಮೆಂಟ್ ಅಂತ. ಹಿ ಡಸ್ ನಾಟ್ ಅಗ್ರಿ, ಆಲ್ವೇಸ್ ಹಿ ರೆಸಿಸ್ಟ್ ದಟ್. ಅವರು ಇಷ್ಟಪಡೋದಿಲ್ಲ, ಅದನ್ನು ಯಾವಾಗಲೂ ಹಾಗೆ ಹೇಳ್ತಾರೆ, ಅದು ಮೂಮೆಂಟ್ ಅಲ್ಲ ಅಂತ. ಮೂಮೆಂಟ್ ಅಂದರೆ ಅದಕ್ಕೆ ಕೆಲವೇ ಆದಂಥ ಅದರದ್ದು ಫೀಚರ್ಸ್ ನೋಡಿ ಅದನ್ನು ಮೂಮೆಂಟ್ ಅಂತ ಕರಿತಿದ್ದೀವಿ ಅಂತ. ಮತ್ತು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಕಾಲಘಟ್ಟದಲ್ಲಿ, ಒಂದೇ ಕಾಲಘಟ್ಟದಲ್ಲಿ ಘಟಿಸಿದ ಘಟನೆ ಅಲ್ಲ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದಿರುವಂಥದ್ದು, ಅದೆಲ್ಲ ಡಿಫ್ರೆಂಟ್ ಮ್ಯಾಟರ್. ಬಟ್ ಹಿಸ್ಟಾರಿಸಿಸ್ಟ್ ಮೆಥಡನ್ನು ಸತ್ಯನಾಥ್ ಸರ್ ಸ್ವಲ್ಪ ಅದನ್ನು ಹೇಳಿದರು. ಒಂದು ಇಡೀ ವಿಜಯನಗರ ಕಾಲದ ಮೆಡಿವಲ್ ಪೀರಿಯಡ್ ಏನಿದೆ ಅದರಲ್ಲಿ
ಈ ಭಕ್ತಿಯ ಕಡೆಗೆ ಒಲಿಬೇಕಾದಂಥ ಒಂದು ಪಾಲಿಟಿಕ್ಸ್ ಏನಿತ್ತು, ಆ ಪಾಲಿಟಿಕ್ಸು ಅವರನ್ನು ಒಂದು ಸಾಮಾಜಿಕವಾದ ಸ್ಥಿತಿಯಿಂದ ಇನ್ನೊಂದು ಸಾಮಾಜಿಕ ಸ್ಥಿತಿಗೆ ಒಂಥರ ಮೂವ್ ಮಾಡ್ತಾ ಅಥವಾ ತಳ್ಳಲ್ಪಟ್ಟರವರು ಅಂತ ನಾವು ಗುರುತಿಸ್ಬೋದು. ಅಂದರೆ ಅಲ್ಲಿ ನಾಯಕರು ಪ್ರಧಾನವಾಗಿ ತಮ್ಮ ಜಾಗವನ್ನು ತಗೊಂಡ್ರು. ಆ ನಾಯಕರ ಒಂದು ಆಳ್ವಿಕೆ ಬರಬೇಕಾದಾಗ ಇಡೀ ಕಾಡುಗಳು, ಪಶುಪಾಲನಾ ಸಂಸ್ಕೃತಿಗೆ ಆಕರವಾಗಿದ್ದಂಥ ಕಾಡುಗಳು ಡಿಫಾರೆಸ್ಟೇಷನ್ ಆಗ್ತಾ ಇತ್ತು. ಕಾಡುಗಳನ್ನು ಕಡಿದು ನಾಡುಗಳನ್ನು ಮಾಡಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ದೇವಾಲಯ ಸಂಸ್ಕೃತಿಗಳನ್ನು ಬೆಳೆಸ್ಕೊಳ್ತಾ ಬಂದಂಥ ಒಂದು ಇದಿತ್ತು. ಅದರಲ್ಲಿ ಮಧ್ಯಯುಗದಲ್ಲಿ ಒಂದು ರೀತಿಯ ಮಾಸ್ಟರ್ ಸ್ಲೇವ್ ಆಗಿರೋವಂಥ ಒಂದು ಊಳಿಗಮಾನ್ಯ ಪದ್ಧತಿಯು ಸ್ವಲ್ಪ ಅದರ ಟ್ರೇಸಸ್ ಇತ್ತು. ಹಾಗಾಗಿ ಇದರ ಮಧ್ಯೆ ನಾವು ಹುಟ್ಟಿದಂಥ ಈ ಭಕ್ತಿ ಸಾಹಿತ್ಯ ಮತ್ತು ತತ್ವಪದದ ಒಂದು ಲಿಟ್ರೇಚರನ್ನು ನೀವು ನೋಡಿದಾಗ ಇದಕ್ಕೊಂದು ಸೋಷಿಯೋ ಪೊಲಿಟಿಕಲ್ ಆಗಿರೋವಂಥ ಸ್ಟ್ರಾಂಗ್ ನೋಷನ್ಸ್ ಅಥವಾ ಕಾನ್ಸೆಪ್ಟ್ಸ್ ಇದೆ ಅಂತ ಒಪ್ಕೊಳ್ಬೋದು. ಮತ್ತು ನಮ್ಮ ಇಡೀ ಒಂದು ಸಂಕಥನಗಳನ್ನು ಕಟ್ಕೊಳ್ಬೇಕಾದಾಗ ಇವೆಲ್ಲವೂ ಕೂಡ ಬೇರೆ ಬೇರೆ ನೆಲೆಯಲ್ಲಿ ನಮಗೆ ಒದಗ್ತವೆ ಅನ್ನೋದು ಕೂಡ ನಾವು ಅಂದ್ಕೊಳ್ಬೇಕು. ನಾನು ಇನ್ನೊಂದು ಮಾತನ್ನು ಹೇಳ್ಬೋದು ಇಲ್ಲೇ. ಎಷ್ಟು ಮಧ್ಯಯುಗ ನಮಗೆ ಸಮಸ್ಯಾತ್ಮಕ ಅಂತಂದರೆ, ಒಂದು ಅದನ್ನು ನಾವು ಸಿಂಗಲ್ ಡೈಮೆನ್ಷನಲ್ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಬೇರೆ ದಾರಿಗಳು ಬೇರೆ ಬೇರೆ ಥರದಲ್ಲಿ ಕೆಲಸ ಮಾಡ್ತವೆ, ಒಟ್ಟಿಗೆ ಕೆಲಸ ಮಾಡ್ತವೆ. ಒಟ್ಟಿಗೆ ಬರೋದರಿಂದ ನಮಗೆ ಪ್ರಧಾನವಾದ ದಾರಿ ಯಾವುದು ಅಂತ ಗುರುತಿಸ್ಲಿಕ್ಕಾಗಲ್ಲ. ಅದರಿಂದ ನಾವೇನು ಮಾಡಿಬಿಡ್ತೀವಿ ಅಂದರೆ, ಈ ವರ್ಣಕವಾಗಿರುವಂಥ ವಸ್ತುಕ ಇರುವಂಥ ಕೆಲವು ಉದಾಹರಣೆಗಳನ್ನು ಮಾತ್ರ ಇಟ್ಕೊಂಡು ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂಥೇಳಿ. ಸೊ ಅಂದರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ಕನಕದಾಸರು ನೋಡಿ, ಅವರು 4 ಕಾವ್ಯಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮೋಹನ ತರಂಗಿಣಿ ಒಂದು ಸಾಂಗತ್ಯದಲ್ಲಿ ಬರೆದಿರೋವಂಥದ್ದು, ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿ ಬರೆದಿರೋವಂಥದ್ದು, ರಾಮಧಾನ್ಯ ಚರಿತವು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರೋವಂಥದ್ದು, ಮತ್ತು ಹರಿಭಕ್ತಿ ಸಾರ ಷಟ್ಪದಿಯಲ್ಲಿ ಬರೆದಿರೋವಂಥದ್ದು, ಮತ್ತು ಕೀರ್ತನೆಗಳು ಬೇರೆ ಬೇರೆ ಥರದ ಕೀರ್ತನೆಗಳ ಪ್ರಯೋಗಗಳಿವೆ, ಮುಂಡಿಗೆಗಳಿವೆ, ಕೀರ್ತನೆಗಳಿವೆ, ಮತ್ತು ಬೇರೆ ಬೇರೆ ಥರದ ಹಾಡು ಗಬ್ಬಗಳ ಥರದಲ್ಲಿರುವಂಥ ಇವೆಲ್ಲ ಇದೆ. ಸೊ ಆ ಕಾಲದ ಒಂದು ಇದೇನಿದೆ, ಒಂದು ಬೇಡಿಕೆ ಏನಿದೆ, ನಿರೀಕ್ಷೆ ಏನಿದೆ, ಅದಕ್ಕೆ ತಕ್ಕಂತೆ ಸ್ಪಂದಿಸುತ್ತಲೇ ನೀವು ಗಮನಿಸಿ ಅವರು ಆಯ್ದುಕೊಂಡಂಥ ಎಲ್ಲ ಕಥಾವಸ್ತುಗಳು ಕೂಡ ಒಂದೊಂದು ಧಾರೆಯನ್ನು ಅವು ಪ್ರತಿನಿಧಿಸ್ತಾ ಇವೆ ಅಂಥೇಳಿ. ಅಂದರೆ ಕನಕದಾಸರು ರಚಿಸಿದಂಥ ಈ ರಾಮಧಾನ್ಯ ಚರಿತೆ ಆಗಿರ್ಬೋದು ಅಥವಾ ಮೋಹನ ತರಂಗಿಣಿ ಅಂತ ಇದಿರ್ಬೋದು, ಒಂದಕ್ಕೊಂದಕ್ಕೆ ಮೇಲ್ನೋಟಕ್ಕೆ ಯಾವ ಸಂಬಂಧವನ್ನು ನೀವು ಗುರುತಿಸಲಾರ್ರಿ. ಯಾಕೆಂದರೆ ರಾಮಧಾನ್ಯ ಚರಿತ ಒಂಥರ ಸಾಮಾಜಿಕವಾದಂಥ ನ್ಯಾಯ ಕೇಳುವಂಥ ಯಾವುದೋ ಒಂದು ಕೋರ್ಟಿಗೆ ನಮ್ಮನ್ನು ಕರ್ಕೊಂಡು ಹೋದಂಗೆ ಅನಿಸಿದ್ರೆ, ಮೋಹನ ತರಂಗಿಣಿ ನಮ್ಮನ್ನು ಕಂಪ್ಲೀಟಾಗಿ ವಿಜಯನಗರ ಕಾಲದ ಯಾವುದೋ ಮಧ್ಯಯುಗದ ಒಂದು ಬೀದಿಗಳಲ್ಲಿ ನಿಲ್ಲಿಸಿ ಅದರ ವೈಭವವನ್ನು ಹೇಳ್ತಲೇ ಕೃಷ್ಣ ಮತ್ತು ಅವನ ಮಕ್ಕಳ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಅಂದರೆ ಹರಿಭಕ್ತಿ ಸಾರದಂಥ ಒಂದು ಬರೀ ಸ್ತುತಿಗೀತೆಗಳಿರೋವಂಥ ಇದಿರ್ಬೋದು, ನಳಚರಿತ್ರೆ ಅಂತ ಕಥೆ ಇರ್ಬೋದು, ಇವೆಲ್ಲ ಒಂದು ರೀತಿ ಭಕ್ತಿ ಮೋಕ್ಷ ವಿಚಿತ್ರವಾದಂಥ ಕಾಂಬಿನೇಷನ್ನು. ಭಕ್ತಿ ಇದೆ, ಮೋಕ್ಷ ಇದೆ, ಜಾತಿ ಇದೆ, ದೇವಾಲಯಗಳ ಸಂಸ್ಕೃತಿಯನ್ನು ಹೇಳ್ತಾ ಇದ್ದಾರೆ, ಜೊತೆಗೆ ಪ್ರಭುತ್ವ, ಇವೆಲ್ಲದರ ಒಂದು ಸಂಯೋಜನೆಯಿಂದ ಬೇರೆ ಬೇರೆ ಧಾರೆಗಳು ಸೇರಿಕೊಂಡು ಅವರ ಇಡೀ ಒಟ್ಟು ಸಾಹಿತ್ಯವನ್ನು ರೂಪಿಸಿವೆ. ಹಾಗಾಗಿ ಒಂದು ಹಂತದಲ್ಲಿ ನೋಡೋದಾದರೆ ಕೀರ್ತನಕಾರರಾದಂಥ ಕನಕದಾಸರಿಗೂ ಮತ್ತು ರಾಮಧಾನ್ಯ ಚರಿತ ಬರೆದಂಥ ಕನಕದಾಸರಿಗೂ ಅಥವಾ ಮೋಹನ ತಿರಂಗಿಣಿ ಬರೆದಂಥ ಕನಕದಾಸರಿಗೂ ಸ್ವಲ್ಪ ನಾವು ವ್ಯತ್ಯಾಸ ಕಲ್ಪಿಸೋದೇ ಕಷ್ಟ ಅನ್ನೋ ಹಾಗೆ ಇರೋವಂಥ ಒಂದು ದಾರೆ. ಆದರೆ ಯಾಕೆ ಇದು ಇಷ್ಟೊಂದು ಕಾಂಪ್ಲೆಕ್ಸ್ ಆಗುತ್ತೆ ಅಂದರೆ, ಆ ಇಡೀ ಒಂದು ಹಿಸ್ಟಾರಿಸಿಸ್ಟ್ ರೀಡಿಂಗಲ್ಲಿ ನಾವು ಚಾರಿತ್ರಿಕವಾಗಿ ನೋಡಿದಾಗ ಈ ಎಲ್ಲ ಅಂಶಗಳು ಮೇಳವಿಸಿ ಒಬ್ಬ ಕವಿಯನ್ನು ರೂಪಿಸಿದೆ. ಅವರು ಆಸ್ಥಾನಕ್ಕೆ ಸಲ್ಲಬಲ್ಲ ಕವಿತೆಯ ಕಾವ್ಯವನ್ನು ಕೂಡ ಬರೀತಾರೆ. ಭಾಮಿನಿ ಷಟ್ಪದಿ ಅಂತ ಮತ್ತು ಕೋರ್ಟ್ ಪೊಯಿಟ್ರಿಗೆ ಹತ್ತಿರ ಆಗುವಂಥ ಎಲ್ಲ ಇದನ್ನು ಬರೀತಾರೆ. ಅಲ್ಲಿರೋದು ವಿಜಯನಗರದ ಸಾಮ್ರಾಜ್ಯ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಕೃಷ್ಣನನ್ನು ಕುರಿತು ಹೇಳಿದಾಗ ಅದು ಕೃಷ್ಣದೇವರಾಯನೇ ಇರಬಹುದಾ ಅಂತಲೂ ಕೂಡ ಕೆಲವು ಊಹೆಗಳನ್ನು ಮಾಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅದೊಂದು ಚಾರಿತ್ರಿಕವಾಗಿ ಸಾಮಯಿಕವಾಗ್ಬೋದಾದಂಥ ಒಂದು ಕಾವ್ಯದ ರೂಪ. ಇನ್ನೊಂದು ಕಡೆಗೆ ಹರಿಭಕ್ತಿ ಸಾರದಂಥ ತಾತ್ವಿಕವಾದಂಥ ಒಂದು ರಚನೆಗಳತ್ತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಇದೊಂದು ಅವರ ಒಂದು ಅಂದರೆ ಒಂದು ಕಾಲ್ಡ್ರನ್ ಅಂತ ಕರಿಬೋದು, ಕಾಲ್ಡ್ರನ್ ಅಂತ ಎಲ್ಲವೂ ಸೇರಿ ಮೆಲ್ಟ್ ಆಗ್ಬೋದಾದಂಥ ಒಂದು ಪಾಯಿಂಟ್ಸ್ ಅವು. ಆ ಪಾಯಿಂಟ್ ಏನಿದೆ ಅಲ್ಲಿ ಬಂದು ಕನಕದಾಸರನ್ನ ನಾವು ಇಂತಿಂಥದ್ದು ಕಡೆಗೆ ಅಂತ ಹಂಚ್ಕೊಳ್ಳೋದು ಬಹಳ ಕಷ್ಟ ಇದೆ ಅಂತ ನನ್ನ ಪ್ರಮೇಯ ಏನಪ್ಪ ಅಂದರೆ,
ನಾನು ಸುಲಭವಾಗಿ ಅವ್ರ ರಾಮಧಾನ್ಯ ಚರಿತ ಇಟ್ಕೊಂಡು ಅವರು ಶೂದ್ರರ ಬಗ್ಗೆ ಮಾತಾಡ್ತಾರೆ ಅಂತ ನಾವು ಹೇಳಿಬಿಡ್ಬೋದು. ಅದಲ್ಲ, ಅದು ಅದು ಒನ್ ಆಫ್ ದ ಅಷ್ಟೇ, ನನಗೆ ಒನ್ ಆಫ್ ದ ಸೋರ್ಸಸ್ ಅಷ್ಟೇ. ಆದರೆ ಅದನ್ನು ಇಟ್ಕೊಂಡಂತೆ ನಾವು ಕನಕದಾಸರನ್ನ ನೀವು ಕಂಪ್ಲೀಟಾಗಿ ಶೂದ್ರರ ಪರವಾಗಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ ಅಂದರೆ, ಅವ್ರ ಕೀರ್ತನೆಗಳಲ್ಲಿ ಅವರು ಹಾಡುವಂಥ ಹಾಡಿ ಪಾಡುವಂಥ ನಲಿದಾಡುವಂಥ ಕೀರ್ತನೆಯ ವಸ್ತು ಮತ್ತು ದೇವರು ಮತ್ತು ಬ್ರಾಹ್ಮಣೀಕರಣಗೊಂಡಂಥ ಯಾವುದೋ ಫಿಲಾಸಫಿ ಅಂತ ಮತ್ತೆ ನಾವೇ ಆ ಕಡೆಗೆ ಹೇಳ್ತೀವಿ. ಮತ್ತು ಈ ದ್ವಂದ್ವವನ್ನು ನಾವು ಹೇಗೆ ಎದುರಿಸೋದು, ಎದುರಿಸ್ಬೇಕಾದಾಗ ಏನೇನು ನಮಗೆ ಒಂದಿಷ್ಟು ಈ ತೊಡಕುಗಳಾಗ್ತವೆ ಅನ್ನೋದನ್ನು ಅಷ್ಟೇ ನಾನಿಲ್ಲಿ ಎತ್ತಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒಂದು ಅದು ನಾನಾಗಲೇ ಹೇಳಿದೆ, ಆಧುನಿಕೋತ್ತರವಾಗಿ ನಮ್ದ್ರೆ ಈ ಕಾಲದಲ್ಲಿ ನಿಂತು 21st century ನಿಂತು ನಾವು ಒಬ್ಬ ಭಕ್ತನನ್ನು ಸಾಮಾಜಿಕವಾದ ಪಾತಳಿಲಿರಿಸಿ ಓದಬೇಕಾದಂಥ ಒತ್ತಡವನ್ನು ಅನುಭವಿಸ್ಬೇಕಾದಾಗ ಅವ್ರು ಮಾಡ್ತಾ ಇದ್ದಂಥ ಕೆಲಸಗಳು ಮತ್ತು ಅವ್ರು ಅವರ ಧರ್ಮ ಅವರು ಮಾಡ್ತಾ ಇದ್ದಂಥ ಒಂದು ಅಂದರೆ ಕೆಲಸದ ದೃಷ್ಟಿ ಯಾಕೆ ನಾನು ಮುಖ್ಯ ಅಂತ ಹೇಳ್ತೀನಿ ಅಂದರೆ, ಅವರು ಅದನ್ನೇ ತಮ್ಮ ತತ್ವ ಪದಗಳಲ್ಲಿ ಮತ್ತು ಕೀರ್ತನೆಗಳಲ್ಲಿ ಬಳಸ್ತಿದ್ದುದುಂಟು. ಈಗ ಯಾವುದು ವೀರಶೈವ ಇದರಲ್ಲಿ ಆಯಿತೋ ಚಳುವಳಿನಲ್ಲಿ, ಅಂದರೆ ಲಿಂಗಾಯತ ಚಳುವಳಿನಲ್ಲಿ ಆಯಿತೋ, ಆ ಚಳುವಳಿಯ ರೂಪುರೇಷೆಗಳನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ. ಅಲ್ಲಿ ಇದ್ದವರು ಕೂಡ ಆರ್ಟಿಸಾನ್ಸ್, ಕೆಲಸ ಮಾಡೋವಂಥವ್ರು. ಅವ್ರ ಹೆಸರುಗಳನ್ನೇ, ಅವರು ಜಾತಿಯ ಹೆಸರುಗಳನ್ನೇ ಹಿಂದೆ ಇಟ್ಕೊಂಡ್ರು, ಕೆಲಸ ಮಾಡೋ ಹೆಸರುಗಳನ್ನೇ ಹಿಂದೆ ಇಟ್ಕೊಂಡ್ರು. ಸೊ ಇದೊಂದು ಟ್ರೆಡಿಷನ್. ಈ ಟ್ರೆಡಿಷನಲ್ಲಿ ಕನಕದಾಸರು ಬರೋದಿಲ್ಲ. ಕನಕದಾಸರು ಅವರು ಮತ್ತೆ ನೋಡಿ, ಆ ಜಾತಿ ಬಗ್ಗೆ ಮಾತಾಡಬಾರ್ದು ಅಂದ್ರೂ ಅವ್ರು ಯಾವ ಜಾತಿ ಅನ್ನೋದನ್ನು ತುಂಬ ಜನ ಮತ್ತೆ ಅದನ್ನು ಡಿಬೇಟ್ ಮಾಡಿದ್ದಾರೆ. ಅವರು ಬೇಡ್ರೋ ಕುರುಬರೋ ಅಂತ ಹೀಗೆಲ್ಲ ಇದು ಮಾಡಿದ್ದಾರೆ. ಒಟ್ಟಾರೆ ಅವರೊಂದು ಪಶುಪಾಲನಾ ಸಂಸ್ಕೃತಿಯಿಂದ ಬಂದು ಪ್ರಭುತ್ವದ ಇದರಲ್ಲಿ ಬಂದು ನಂತರ ಬದಲಾದ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾವು ಚಾರಿತ್ರಿಕವಾಗಿ ಗ್ರಹಿಸೋದಾದ್ರೂ, ಕನಕದಾಸರಲ್ಲಿ ಈ ಥರದ ಒಂದು ಯಾವುದು ಭಾಷೆಯಲ್ಲಿ ಮಾತಾಡ್ತಾರಲ್ಲ, ಆ ಭಾಷೆ ಅಲ್ಲೂ ಕೂಡ ಒಂದು ಸಂದಿಗ್ಧವನ್ನೇ ಅನುಭವಿಸುತ್ತೆ ಅಂತ. ಈಗ ಬೆಳಗ್ಗೆ ಅಂಬಿಗರ ಚೌಡಯ್ಯನ ವಚನ ಹೇಳಿದರು ಸರ್, ಅದರಲ್ಲಿ ಅವನ ಮಾತು, ಅವನ ಕತೆ ಎಲ್ಲವೂ ಕೂಡ ಆಡು ನುಡಿಗೆ ಹತ್ತಿರ ಆಗಿರುವಂಥ ಮಾತನಾಡಿದರೆ, ಕನಕದಾಸರು ಒಂದಿಷ್ಟು ರಚನೆಗಳಲ್ಲಿ ಅವರು ದೇಸಿಯನ್ನು ಉಪಯೋಗಿಸ್ತಾರೆ, ದೇಸಿ ಭಾಷೆಯನ್ನು ತರ್ತಾರೆ, ಹಳ್ಳಿಯ ಹನುಮ ಥರದ ಕವಿತೆಗಳು. ಅದಾದರೆ ಅವರು ಮಾತಾಡೋದು ಮತ್ತೆ ತುಂಬ ಒಳ್ಳೆ ಶಿಷ್ಟವಾದ ಮತ್ತು ಅವ್ರದ್ದೇ ಆದಂಥ ಕಾವ್ಯದ ಭಾಷೆಯಲ್ಲಿ, ಶಿಷ್ಟತೆ ಅನ್ನೋದು ಅಲ್ಲ, ಕಾವ್ಯದ ಭಾಷೆಯಲ್ಲಿ ಮಾತಾಡ್ತಾರೆ. ಆ ಭಾಷೆ ಸ್ಟ್ಯಾಂಡರ್ಡ್ ಆಗಿರುವಂಥ ಲ್ಯಾಂಗ್ವೇಜ್ ಅದು, ಸ್ಟ್ಯಾಂಡರ್ಡ್ ಆಗಿರುವಂಥ ಲ್ಯಾಂಗ್ವೇಜೆ. ಆ ಲ್ಯಾಂಗ್ವೇಜ್ನ ಕೂಡ ನೀವು ಒಂದಿಷ್ಟು ಅವರ ಸಾಮಾಜಿಕ ಹಿನ್ನೆಲೆಯಿಂದ ಗಮನಿಸೋದಾದರೆ, ಅವ್ರು ಯಾವುದೋ ಒಂದು ಚಾಲೆಂಜನ್ನು, ಅಂದರೆ ಒಂದು ಸವಾಲನ್ನು ಇಡೀ ತಮ್ಮ ಪೊಯೆಟಿಕ್ ಕ್ಯಾರಿಯರಲ್ಲಿ ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದ್ರ ಹಿಂದೆ ಇನ್ನೊಂದು ಮಾತಂದರೆ, ನಾನು ಭಕ್ತ ಒಬ್ಬ ರೂಪುಗೊಳ್ಬೇಕಾದಾಗ ಇರುವ ಸಾಮಾಜಿಕ ಒತ್ತಡಗಳು ಏನಾದರೂ ಇರಲಿ, ಆದರೆ ನಮ್ಮ ಕನಕದಾಸರ ವಿಷಯದಲ್ಲಿ ನಾನೊಂದು ಆಧ್ಯಾತ್ಮಿಕ ಒತ್ತಡಗಳು ಇದ್ವಲ್ಲ, ಆಧ್ಯಾತ್ಮಿಕ ಕಾವ್ಯ ರಚನೆ ಮಾಡಿದಂಥ ಒಬ್ಬ ಕವಿ, ಸಂತ ಕವಿ ಅಂತಲೇ ನಾವು ಕರೆದಿದ್ದೀವಿ. ಸೊ ಅವರ ಹಿಂದಿನ ಹಿಂದೆ ಇರ್ಬೋದಾದಂಥ ಈ ಆಧ್ಯಾತ್ಮಿಕ ಒತ್ತಡಗಳೇನು ಅಂತ ನಾವು ಗಮನಿಸಬೇಕಾಗುತ್ತೆ. ಅಂದರೆ ನೋಡಿ, ಕನಕದಾಸರನ್ನ ನಾನಾಗಲೇ ಹೇಳ್ದಂಗೆ ಮೊದಲೇ ಗ್ರಹಿಸಿದಾಗ ಚಾರಿತ್ರಿಕವಾಗಿ ಅವರು ಮೊದಲಿಗೆ ತಿರುಮಲೆ ತಾತಾಚಾರ್ಯರ ಶಿಷ್ಯರಾಗಿದ್ದರು, ಅದರಿಂದ ಶ್ರೀ ವೈಷ್ಣವ ಟ್ರೆಡಿಷನನ್ನು ಫಾಲೋ ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಒಂದೊಂದಕ್ಕೂ ನಮಗೆ ಗೊತ್ತಿದೆ, ಮೂರು ಆಚಾರ್ಯರ ಇದರಲ್ಲಿ ಅದ್ವೈತ, ದ್ವೈತ ಮತ್ತು ವಿಶಿಷ್ಟ ಅದ್ವೈತಗಳ ಧಾರಿಗಳೇನಿದೆ, ಆ ಧಾರಿಗಳ ಹೆಸರಲ್ಲೇ ಗುರುತಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಕನಕದಾಸರ ಸಾಹಿತ್ಯವನ್ನು, ಅದರಲ್ಲೂ ಕೀರ್ತನ ಸಾಹಿತ್ಯವನ್ನು ಅವ್ರದ್ದು. ಸೊ ಅದರಲ್ಲಿ ಒಂದು ಮುಖ್ಯವಾಗಿ ಮೊದಲಿಗವರು ಶ್ರೀ ವೈಷ್ಣವ ಟ್ರೆಡಿಷನ್ಗೆ ಮನಸ್ಸೊತ್ತಿದ್ರು ಅಥವಾ ಅವರು ಅದಕ್ಕೆ ಶಿಷ್ಯರಾಗಿ ನಡ್ಕೊಂಡ್ರು ಅಂತ. ಎರಡನೇದಾಗಿ ಅವರು ಮಧ್ವ ಫಿಲಾಸಫಿಗೆ, ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಚಾರಿತ್ರಿಕವಾಗಿ ಒಂದು ಕಲ್ಪಿತವಾಗಿ ನಾವು ಅಂದ್ಕೊಂಡ್ರೆ ಅವ್ರು ಬಂದಿದ್ದರು, ಅಲ್ಲಿಯ ಟ್ರೆಡಿಷನಲ್ಲಿ ಇದ್ದರು, ಆಮೇಲೆ ಮಧ್ವಾಚಾರ್ಯ ಹತ್ರ ಮತ್ತು ಇದನ್ನು ತಗೊಂಡ್ರು, ಟ್ರೆಡಿಷನನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ಕುರುಹಾಗಿ ಅವ್ರು ಸಾಕಷ್ಟು ಕೀರ್ತನೆಗಳು ನಮಗೆ ಸಿಗ್ತವೆ. ಆ ಕೀರ್ತನೆಗಳನ್ನ ನೋಡಿ ಹೇಳೋದಾದರೆ, ರಾಮಾನುಜರನ್ನು ಹೊಗಳಿರೋವಂಥ ಕೀರ್ತನೆಗಳು ಸಿಗ್ತವೆ, ಇದು ಸಿಗ್ತವೆ. ಈ ಒತ್ತಡಗಳನ್ನು ಗಮನಿಸಿ, ಈ ಒತ್ತಡಗಳು ಸಿ ಹಾಗಾದರೆ ಅವರು ಎಲ್ಲಿ ವಿಶಿಷ್ಟಾದ್ವೈತವನ್ನು ಅವರು ಗ್ರಹಿಸಿ ಹೇಳ್ತಾರೆ, ಎಲ್ಲಿ ಒಂದು ದ್ವೈತವನ್ನು ಹಿಡ್ಕೋತಾರೆ. ಅದ್ವೈತ ಅವ್ರದ್ರಲ್ಲಿ ಜಾಸ್ತಿ ಇಲ್ಲ. ನನ್ನ ಗ್ರಹಿಕೆಯ ಪ್ರಕಾರ
ಕನಕರಲ್ಲಿ ಅದ್ವೈತಕ್ಕಿಂತ ಜಾಸ್ತಿ ಈ ದ್ವೈತ ನೆಲೆಯನ್ನು ಅವರು ಬಹಳ ಚೆನ್ನಾಗಿ ಗ್ರಹಿಸ್ತಾರೆ ಮತ್ತು ಅದೇ ಮಾತಲ್ಲಿ ನುಡಿಗಟ್ಟಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಮಹಾವಿಷ್ಣು ಅನ್ನೋದೊಂದು ಇದನ್ನು ಇಟ್ಕೊಂಡು, ಅಂದರೆ ನಾವು ಮಧ್ಯ ಫಿಲಾಸಫಿಗೆ ಮತ್ತೆ ಅವರು ಹೊರಳ್ತಾರೆ ಅಂತ ಒಂದು ಇದೆಯಲ್ಲ, ಗ್ರಹಿಕೆ ಇದೆಯಲ್ಲ, ಅದ್ರ ಪ್ರಕಾರ ಹೇಳೋದಾದರೆ ಒಬ್ಬ ವಿಷ್ಣು ಪರಮಾತ್ಮ, ಪರಮಾತ್ಮನಲ್ಲಿ ಸೇರಬೇಕಾದಂಥ ಅಥವಾ ಸೇರದೇ ಒಂದು ಹಂತವಲ್ಲಿ ಅಂತರವನ್ನು ಉಳಿಸ್ಕೊಂಡು ಪರಮಾತ್ಮನೊಡನೆ ಅನುಸಂಧಾನ ಮಾಡುವಂಥ ಒಂದು ದ್ವೈತ ಭಾವವನ್ನು ಬಹಳಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಅಂದರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ಈ ವೈಷ್ಣವ ಮಧ್ವ ಅಥವಾ ಈ ಥರದ ಟ್ರೆಡಿಷನ್ಸ್ ಜೊತೆಗೆ ಕನಕರಿಗೆ ಇನ್ನೂ ಯಾವುದಾದರೂ ಒಂದು ಲೋಕಲ್ ಆಗಿರೋವಂಥ ಆಧ್ಯಾತ್ಮಿಕ ಟ್ರೆಡಿಷನ್ಸು ಕೆಲಸ ಮಾಡಿದ್ದಿರ್ಬೋದಾ? ಅದು ನಮ್ಮ ಆಯ್ಕೆಯ ಸಂಗತಿನೇ ಆಗಿಲ್ಲ, ಓದಿನ ಸಂಗತಿನೇ ಆಗಿಲ್ಲ. ಜನಪದದಲ್ಲಿ ಆ ಕಾಲದಲ್ಲಿ ತತ್ವಪದಕಾರರು ಆಲ್ಮೋಸ್ಟ್ ಅಷ್ಟೊತ್ತಿಗೆ ಬರ್ತಾಯಿದ್ರು, ಮತ್ತು ಅನುಭವದ ಟ್ರೆಡಿಷನ್ ಅಷ್ಟೊತ್ತಿಗಾಗಲೇ ಪ್ರಾರಂಭ ಆಗಿತ್ತು. ಮತ್ತು ವೀರಶೈವ ಇದರಲ್ಲಂತೂ ಸಾಕಷ್ಟು ಅನುಭವಿ ನೆಲೆಗಳು ನಮಗೆ ಸಿಕ್ಕಿತ್ತು. ಆದರೂ ಕೂಡ ಕನಕದಾಸರು ಯಾಕೆ ಈ ಒಂದು ಯಜಮಾನಿಕೆಯ ನೆಲೆಯಲ್ಲಿರುವಂಥ ಒಂದು ಭಕ್ತರ ಟ್ರೆಡಿಷನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳೋದೊಂದು. ನಮಗೆ ಅತಿರಂಜಕವಾದಂಥ ಕೆಲವು ಕಥೆಗಳನ್ನು ನಾವು ಕೇಳಿ ಆನಂದ ಪಡ್ತೀವಿ. ಯಾವುದಂದರೆ ವ್ಯಾಸಕೂಟ ಮತ್ತು ದಾಸಕೂಟದಲ್ಲಿ ಇರೋವಂಥ ಕಥೆಗಳು, ಮತ್ತು ವೆರಿ ಪ್ರೈಮರಿ ರೀಡಿಂಗಲ್ಲಿ ನಾವು ಅದನ್ನ ಅವರಿಗಿಂತ ಮೇಲಾಗಿದ್ದರು, ಅಲ್ಲಿರೋ ಶಿಷ್ಯರಿಗಿಂತ ಒಬ್ಬ ಬ್ರಾಹ್ಮಣನಿಗಿಂತ ಒಬ್ಬ ಶೂದ್ರ ಮೇಲಾಗಿದ್ದ ಅಂತ ಮಾತ್ರ ಓದಿನ ನಾನು ನಿಲ್ಲಿಸ್ತಾ ಇದ್ದೀವಿ. ಆದರೆ ನಾನು ಹೇಳೋದು, ಅವರು ಎಲ್ಲಿ ತಮ್ಮ ತತ್ವಪದಗಳನ್ನು ತಾತ್ವಿಕವಾಗಿ ತತ್ವಪದ ಅಂತ ನಾನು ಕರಿತಾ ಇದ್ದೀನಿ, ತಾತ್ವಿಕವಾಗಿ ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವು ಯಾವ ಟ್ರೆಡಿಷನಿಂದ ಬಂದವು? ನಿಜವಾಗ್ಲೂ ಮಧ್ವ ಟ್ರೆಡಿಷನಿಂದ ಬಂದವ? ಆ ಹೆಸರು ಹೇಳಿದ ತಕ್ಷಣ ಮಧ್ವ ಟ್ರೆಡಿಷನ್ ಆಗೋಯ್ತಾ ಅದು ಅಂತ ಕೂಡ ನಾವು ಪರಿಶೀಲನೆ ಮಾಡಬೇಕಾದ ಅಗತ್ಯ ತುಂಬ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಆಗಲೇ ಹೇಳಿದ ಒಂದು ಕಾಲ್ಡ್ರನ್ ಅಂತ ಮಾತು ಬಳಸಿದೆ, ಕನಕದಾಸರ ವಿಷಯದಲ್ಲಿ ಅದು ಕೂಡ ನಿಜ. ಅವರ ಆಧ್ಯಾತ್ಮಿಕ ಒತ್ತಡಗಳು ಈ ಸಾಮಾಜಿಕ ಒತ್ತಡಗಳ ಜೊತೆಗೆ ಯಾರ್ಯಾರನ್ನ ಫಾಲೋ ಮಾಡಬೇಕು, ಯಾರ್ಯಾರ ಜೊತೆಗೆ ಅವ್ರ ಶಿಷ್ಯತ್ವವನ್ನು ಸಂಪಾದಿಸ್ಕೋಬೇಕು ಅಂತ ಹೋದರೂ ಅವೆಲ್ಲವೂ ಕೂಡ ಅವರಿಗೆ ಒಂದು ರೀತಿಯ ಒಂದು ಟ್ರೆಡಿಷನನ್ನು ದಯಪಾಲಿಸಿದವು, ಇಲ್ಲ ಅಂತಲ್ಲ. ಆದರೆ ಕನಕ ಅವರು ಒಂದು ತಮ್ಮದೇ ಆದಂಥ ಯಾವುದೋ ಒಂದು ಮಾರ್ಗದ ಸೂಚನೆ ಇದರಲ್ಲಿದ್ದರು ಅನಿಸುತ್ತೆ. ಅದು ಬಹುಶಃ ಜ್ಞಾನ ಮಾರ್ಗದ ಒಂದು ಅನ್ವೇಷಣೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಅದೊಂದು ಎಪಿಸ್ಟಮಾಲಜಿ ಅಂತ ನಾವು ಕರಿತೀವಲ್ಲ, ಆ ಎಪಿಸ್ಟಮಾಲಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ನನ್ನ ಮಾತಿನ ತುಂಬ ಮುಖ್ಯವಾದಂಥ ಅಂಶ ಇದೆ. ಇದನ್ನು ಹೇಳಿ ಪ್ರಶ್ನೆ ನಾನು ಮಾತು ಮುಗಿಸ್ಬೋದು. ಇನ್ನು ಬೇರೆ ಬೇರೆ ಆಯಾಮಗಳಿದೆ, ಆದರೆ ಬೇರೆ ಸರ್ ಮಾತಾಡ್ತಾರೆ, ಅವ್ರದ್ದಾದ್ಮೇಲೆ ನಾನು ಮಾತಾಡ್ತೀನಿ. ಅಂದರೆ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕಿಂತ ಮುಂಚೆ ನಾನು ಯಾಕೆ ಇದನ್ನು ಎತ್ಕೊಳ್ಬೇಕು ಅಂತ ಇದು ಮಾಡಿದೆ ಅಂದರೆ, ಒಬ್ಬ ಶೂದ್ರ ಅಂತ ನಾವು ಪರಿಗಣಿಸುವಾಗ ಬ್ರಾಹ್ಮಣ ಮತ್ತು ಶೂದ್ರ ಡೈಲೆಕ್ಟಲ್ಲಿ ಶೂದ್ರ ಅನ್ನೋದು ಒಂದು ಅಧೀನತೆಯ ಸಂಕೇತ, ಮತ್ತು ಅನಂತಮೂರ್ತಿಯವರ ಕಾನ್ಸೆಪ್ಟನ್ನು ನೀವೆಲ್ಲರೂ ಸ್ವಲ್ಪನಾದರೂ ಪರಿಚಯ ಮಾಡ್ಕೊಂಡಿರ್ತೀರ. ಬ್ರಾಹ್ಮಣ ಅಂದರೆ ತಲೆ, ಜ್ಞಾನ, ಮತ್ತು ಶೂದ್ರ ಅಂದರೆ ಅವನ ಜೀವ, ಅದೊಂಥರ ಪ್ಯಾಷನ್ ಅಂತ ಹೇಳಿ ಅವರು ಗ್ರಹಿಸಿದರು. ದ್ವಿತ್ವ, ಆ ದ್ವಿತ್ವವೇ ಅದರ ಮೂಲಕವೇ ನಾವು ಮಾತಾಡ್ತಾ ಇರ್ತೀವಿ, ಡೈಲೆಕ್ಟಿಕ್ ಆಗಿ ಮಾತಾಡ್ತಾ ಇರ್ತೀವಿ. ಆದರೆ ಒಂದು ಶೂದ್ರ ಅವನಿಗೆ ಇರುವಂಥ ಜ್ಞಾನ ಮೂಲಗಳಂದರೆ ಅವನಿಗೆ ಜ್ಞಾನ ಮಾರ್ಗ ಅವನಿಗೆ ಅಲ್ಲ ಅಂತ ಆಯ್ತಲ್ಲ, ನಾವು ಹೇಳೋ ಮಾತಲ್ಲೇ ನಮ್ಮದೇ ವೈರುಧ್ಯ ಹೇಳೋದಾದರೆ ಜ್ಞಾನ ಮಾರ್ಗ ಅವನಿಗಲ್ಲ, ಅವನು ಒಂದು ರೀತಿಯ ಸ್ಲೇವ್ ಟ್ರೆಡಿಷನಲ್ಲೇ ಮುಂದುವರಿಬೇಕು. ಭಕ್ತಿ ಅನ್ನೋದು ಒಂದು ರೀತಿಯ ಭಾವ ಮಾತ್ರ ಅಂತ ನಾವು ಹೇಳೋದಾದರೆ ಅದು ನಿಜ. ಆದರೆ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯ ಅಂತ ಆರ್ತರಾಗಿ ಕೇಳಿದ್ದು ಒಂದಾದರೆ, ಅದಕ್ಕೆ ಚಾಲೆಂಜ್ ಮಾಡುವಂಥ ಇನ್ನೊಂದು ಜ್ಞಾನ ಮಾರ್ಗವನ್ನು ಅವರು ತಮ್ಮ ಕೀರ್ತನೆಗಳಲ್ಲಿ ಮತ್ತು ಹರಿಭಕ್ತಿ ಸಾರದಲ್ಲಿ ಮಾಡಿರೋದ್ರಿಂದ ಅದೆಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತಂದರೆ, ಕೆ ಜಿ ನಾಗರಾಜಪ್ಪ ಅವರು ಒಂದು ತಮ್ಮ ಒಳ್ಳೆಯ ಸ್ಕಾಲರ್ಲಿ ಎಸ್ಸೆಯಲ್ಲಿ ಅದನ್ನು ಬರೀತಾರೆ. ಅವರು ಪಂಚರಾತ್ರ ಆಗಮಗಳಲ್ಲಿ ಪಂಚರಾತ್ರ ಆಗಮವನ್ನು ಅನುಸರಿಸ್ತಾರೆ. ಪಂಚರಾತ್ರ ಆಗಮಗಳಲ್ಲಿ ಅವೈದಿಕವಾದಂಥ ಪಂಚರಾತ್ರ ಆಗಮಗಳು ಇದ್ದಿರಲೇಬೇಕು, ಅದನ್ನು ಅವರು ಮಾಡ್ತಾರೆ ಅಂತ ಹೇಳಿ ಅವರು ಅದನ್ನು ಗುರುತಿಸ್ತಾ ನಾರ್ತಲ್ಲಿರುವಂಥ ಸಹಸ್ರನಾಮದ ಒಂದು ಇದನ್ನು ಹೇಳ್ತಾ, ಶೂದ್ರರಿಗೆ ಜುಟ್ಟು ಜನಿವಾರ ಇಲ್ಲ, ಜೊತೆಗೆ ಅವರಿಗೆ
ವೇದಘೋಷಗಳು ವೇದ ಮಂತ್ರಗಳು ಕೂಡ ಇಲ್ಲ ಅಂತ ಹೇಳಿದಂಥ ಟ್ರೆಡಿಷನಲ್ಲಿ ವಿಷ್ಣು ಸಹಸ್ರನಾಮ ಮತ್ತಿದನ್ನು ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ವಿಶೇಷವಾಗಿ ಪ್ರದಾನ ಮಾಡಲಾಗ್ತಾ ಇತ್ತು. ಅದನ್ನು ಇವರು ಮಾಡಿದ್ದಾರೆ ಅಂತ ಅವರು ಅದನ್ನು ವಿಸ್ತರಿಸ್ತಾರೆ. ಪ್ರಸಾದ್ ಒಂದು ಮಾತಲ್ಲಿ ಒಪ್ಕೊಳ್ಬೋದಾದ್ರೂ ನಾನು ಹೇಳೋದು, ಒಂದು ರ್ಯಾಷ್ನಾಲಿಟಿಯ ಒಂದು ಒತ್ತಡ ಇದೆಯಲ್ಲ, ನಾವು ಮೆಡಿವಲ್ ಪೀರಿಯಡಿನ ಒಂದು ರ್ಯಾಷ್ನಾಲಿಟಿಯ ಒತ್ತಡ ಇದೆಯಲ್ಲ, ಆ ಒತ್ತಡ ತನ್ನದೇ ಆದಂಥ ನುಡಿಗಟ್ಟನ್ನು ರೂಪಿಸ್ಕೊಳ್ಬೇಕಾದಾಗ ಪ್ರಾಯಶಃ ಕುವೆಂಪು 20th century ಒಬ್ಬ ಶೂದ್ರ ಕಮ್ಯುನಿಟಿಯಿಂದ ಬಂತು. ಇಡೀ ಒಂದು ಬ್ರಾಹ್ಮಣ ಸಮುದಾಯದವರೇ ಬರೀತಿದ್ದಂಥ ಸಂದರ್ಭದಲ್ಲಿ ಅಥವಾ ಮೇಲ್ವರ್ಗದವರು ಬರೀತಿದ್ದಂಥ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಸಂಸ್ಕೃತ ಭೂಯಿಷ್ಠವಾದ ಶೈಲಿಯನ್ನು ಅನುಸರಿಸಿದರು ಅಂತ ನಾವು ತುಂಬ ಇದರಲ್ಲಿ ಓದ್ತೀವಲ್ಲ, ಅದೇ ಥರ ಪ್ರಾಯಶಃ ಕನಕದಾಸರಿಗೆ ತಮ್ಮ ನುಡಿಗಟ್ಟಿನ ಬಗ್ಗೆ ಅವ್ರಿಗೆ ಸಮಸ್ಯೆ ಇಲ್ಲ, ನುಡಿಗಟ್ಟನ್ನು ಅವರು ತಮ್ಮ ಮಾತುಗಳಲ್ಲೇ ಅದನ್ನು ಇಂಟರ್ನಲೈಸ್ ಮಾಡ್ಕೊಂಡಿದ್ದಾರೆ. ಆದರೆ ಒಂದು ಆ ಒಂದು ಇಡೀ ಟ್ರೆಡಿಷನ್ ಏನಿದೆ, ಒಂದು ಆಗಮಿಕವಾದಂಥ ಟ್ರೆಡಿಷನ್ ಏನಿದೆ, ಒಂದು ವೈಷ್ಣವ ಭಕ್ತಿ ಅಂತ ಹೇಳೋವಂಥ ಒಂದು ಟೆಕ್ಸ್ಟ್ಗಳೇನಿದೆ, ಆ ಟೆಕ್ಸ್ಟ್ಗಳನ್ನು ಅವರು ತುಂಬ ಚೆನ್ನಾಗಿ ಅದನ್ನು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಅದನ್ನು ಮತ್ತೆ ತಮ್ಮಲ್ಲಿ ತಮ್ಮ ಮಾತುಗಳಲ್ಲಿ ಕನ್ನಡದಲ್ಲಿ ರೀಕ್ರಿಯೇಟ್ ಮಾಡಲಿಕ್ಕೆ ಅದನ್ನ ಬಯಸ್ತಾರೆ. ಅದು ಭಾವನೆ ಇಲ್ಲದಿದ್ದರೆ, ಆ ಕ್ಯಾರೆಕ್ಟರ್ ಇಲ್ಲದಿದ್ದರೆ ಈ ಬೆಳಗಿನ ಥರದ ಮುಂಡಿಗೆಗಳನ್ನು ಪ್ರಾಯಶಃ ಅವ್ರು ಬರೀತಾ ಇರಲಿಲ್ಲ ಅಂತ. ನೀವು ಕನಕದಾಸರ ಮುಂಡಿಗೆಗಳನ್ನು ಓದಿದರೆ ಯಾರ್ದಾರು ಸ್ಕಾಲರ್ ನೆರವಿಲ್ಲದೆ ನಿಮಗೆ ಖಂಡಿತ ಅರ್ಥ ಆಗಲ್ಲ. ಯಾಕೆಂದರೆ ಮತ್ತೆ ಅವತಾರಗಳಿದೆಯಲ್ಲ, ಅವತಾರಗಳು ಇವರಲ್ಲಿ ಬರೋಷ್ಟು ಪ್ರಾಯಶಃ ನನ್ನ ಓದಿನ ಗ್ರಹಿಕೆ ಪ್ರಕಾರ ಪುರಂದರದಾಸರಲ್ಲೂ ಬರೋದಿಲ್ಲ. ಅವರು ಜಾಸ್ತಿ ಕೃಷ್ಣನನ್ನು ಇದು ಮಾಡ್ತಾರೆ. ಆದರೆ ಇವರಲ್ಲಿ ಇದೊಂದು ಅದೇ ಒಂದು ಭವಾವಳಿಗಳ ಥರದಲ್ಲಿರುವಂಥ ಅವತಾರಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಅವತಾರಗಳ ಬಗ್ಗೆ, ಭಾಗವತದ ಬಗ್ಗೆ, ಮತ್ತು ಇದ್ರ ಬಗ್ಗೆ ನಾಲೆಡ್ಜ್ ಇಲ್ದಿದ್ರೆ, ಅಂದರೆ ಓದೋರಿಗೆ, ನಮಗೆ ಕನಕದಾಸರ ಬಗ್ಗೆ ಓದಬೇಕು ಅಂತ ಹೋಗೋರಿಗೆ ಆ ನಾಲೆಡ್ಜ್ ಇಲ್ದಿದ್ರೆ ಖಂಡಿತ ಕನಕದಾಸರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವಾಗ ನಾವೇನು ಮಾಡ್ತೀವಿ, ಒಂದು ಶ್ಯೂರ್ ನೆಗ್ಲಿಜೆನ್ಸಲ್ಲಿ ಏ ಅದೆಲ್ಲ ಮಧ್ವ ಟ್ರೆಡಿಷನ್ ಅಥವಾ ಅದೆಲ್ಲ ಒಂದು ರೀತಿ ಬ್ರಾಹ್ಮಿನಿಕಲ್ ಟ್ರೆಡಿಷನ್ ಅಂತ ಬಿಟ್ಬಿಡ್ತೀವಿ. ಆದರೆ ಈ ಒಂದು ವೈದಿಕವಾದಂಥ ಪರಂಪರೆಯನ್ನು ಒಳಗೊಳ್ಳಬೇಕಾದಂಥ ಒತ್ತಡ ಏನು, ಆ ಒತ್ತಡದಲ್ಲೇ ಅವರು ಈ ಥರದ ಒಂದಿಷ್ಟು ತತ್ವಪದದ ರಚನೆಯಲ್ಲಿ ಯಾಕೆ ತೊಡಗಿದ್ರು ಅಂದರೆ, ಹರಿಭಕ್ತಿ ಸಾರದಲ್ಲೇ ನೋಡಿ ಒಂದು ಮಾತು ಬರುತ್ತೆ, ಇದೊಂದು ಪದ್ಯ ಬರುತ್ತೆ, ಆ ಪದ್ಯವನ್ನು ಹೇಳ್ತೀನಿ ನಾನು. ಐದು ತತ್ವಗಳಾದ ಒಂದಕ್ಕೈದು ಕಡೆಯಲ್ಲಿ ತತ್ವ 75 ಕೂಡಿದೆ, ತನುವಿನಲ್ಲಿ ವಂಚಿಸದೆ ನೀನಿರಲು, ಭೇದಿಸದೆ ಜೀವಾತ್ಮ ತಾ ಸಂಪಾದಿಸಿದ ಸಂಚಿತ ಸುಕರ್ಮವನ್ನಾಧರಿಸಿ ಕೈಗೊಂಡು ರಕ್ಷಿಸು ನಮ್ಮ ನನವರತ ಅಂತ ಹೇಳ್ತಾರೆ. ಈ 75 ಯಾವುದು, ಇದೆಲ್ಲ ಆಗಮಗಳು ಯಾವುದು, ಇದನ್ನೆಲ್ಲ ನೀವು ಒಂದು ಸ್ಕೊಲಾಸ್ಟಿಕ್ ಆಗಿರೋವಂಥ ಪ್ರವೇಶ ಇಲ್ಲದೆ ಅರ್ಥ ಮಾಡ್ಕೊಳ್ತೀವಿ ಅಂತ ನಾವು ಎದೆ ಮುಟ್ಟಿ ಹೇಳ್ಕೊಳ್ಳಿಕ್ಕೆ ಸಾಧ್ಯವ? ಖಂಡಿತ ಇಲ್ಲ. ಅದರ ಬದಲಾಗಿ ನಾವೇನು ಮಾಡ್ತೀವಿ, ಕನಕದಾಸರನ್ನ ಒಂದು ರೀತಿ ಡೈಲ್ಯೂಟ್ ಮಾಡಿಕೊಂಡು ತಲ್ಲಣಿಸದಿರು ಖಂಡ್ಯ ತಾಳುಮನವೇ ಥರದ ಕವಿತೆಯನ್ನು ನಮ್ಮದಾಗಿಸ್ಕೊಂಡು ಇಷ್ಟನ್ನು ಚೆನ್ನಾಗಿ ಹೇಳಿದ್ದಾರೆ, ಇದು ಅವ್ರ ಕವಿತ್ವ ಇದೆ ಅಂತ ಹೇಳಿ ನಾವಲ್ಲಿಗೆ ಪ್ರಾಯಶಃ ನಿಂತ್ಕೋತಾ ಇದ್ದೀವಿ. ಅದರಿಂದ ಇವೆಲ್ಲದರ ಹಿಂದೆ ಯಾವ ಒತ್ತಡಗಳಿದೆ, ಯಾವ ಮೆಟಫಿಸಿಕಲ್ ಆಗಿರೋಂಥ ಒತ್ತಡಗಳಿದೆಯೋ ಅವು ಸಾಮಾಜಿಕ ಒತ್ತಡಗಳು ಕೂಡ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ನನ್ನ ಪ್ರಮೇಯ. ಎಲ್ಲರಿಗೂ ಇಷ್ಟು ಕೇಳಿದ್ದಕ್ಕೆ ಶಾಂತ ರೀತಿಯಿಂದ ನಮಸ್ಕಾರ.